ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ದ್ವಿತೀಯ PUC ಭಾಷಾಭ್ಯಾಸ ಪುಸ್ತಕದಲ್ಲಿ ಇರುವಂತಹ 7ನೇ ಭಾಗವಾದ ನಾಮಪದಗಳು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಇಲ್ಲಿ ನಾಮಪದಗಳು ಏನೇನು ಕೊಟ್ಟಿದ್ದಾರೆ? ಗುಣವಾಚಕಗಳು, ವಿಭಕ್ತಿ ಪ್ರತ್ಯಯಗಳು. ಈ ಗುಣವಾಚಕಗಳು ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೋಡೋಣ. ಪಠ್ಯಭಾಗದಲ್ಲಿ ಬಂದಿರುವ ಕೆಲವು ಪದಗಳನ್ನು ಮುಂದೆ ನೀಡಿದೆ, ಅವುಗಳ ಗುಣವಾಚಕಗಳನ್ನು ಗುರುತಿಸುವ ಅಭ್ಯಾಸ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ವಕ್ತೃ ಪದ್ಮ ಅಂತ ಇದೆ. ಇದು ವಕ್ತೃ ಪದ್ಮ ಅನ್ನುವಂಥದ್ರಲ್ಲಿ ಗುಣವಾಚಕವನ್ನು ಸೂಚಿಸುವಂತಹ ಪದ ಅಂದರೆ ವಕ್ತೃ ಅಂತ ಹೇಳಿಬಿಟ್ಟು. ಇದು ವಕ್ತೃ ಅಂದರೆ ಏನು? ಮುಖ ಅಂತ ಹೇಳಿಬಿಟ್ಟು. ಹಾಗೆ ಪಲ್ಲವಾರ್ತೆ, ಈ ಒಂದು ಬರಿತಾ ಹೋಗ್ಬೇಕಾದ್ರೆ ನೀವು ಏನು ಮಾಡಬೇಕಾಗುತ್ತೆ? ಮೊದಲು ಆ ಪದಗಳ ಅರ್ಥವನ್ನು ತಿಳ್ಕೊಂಡ್ಬಿಟ್ಟು ಅದರ ಗುಣವಾಚಕಗಳನ್ನು ಬರಿತಾ ಹೋಗಬೇಕು. ಪಲ್ಲವಾರ್ತೆ, ಪಲ್ಲವಾರ್ತೆ ಅಂತಂದರೆ ಕೆಟ್ಟದಾದಂತಹ ಸುದ್ದಿ ಅಂತ ಅರ್ಥ. ಯಾವುದು ಗುಣವಾಚಕ? ಪೊಲ್ಲ ಅನ್ನುವಂಥದ್ದು. ಹಾಗೆ ಮಂಗಳಲಿಂಗ, ಇಲ್ಲಿರುವಂತಹ ಗುಣವಾಚಕ ಮಂಗಳ. ಲಘು ವರ್ತನದಲ್ಲಿ ಲಘು ಅನ್ನುವಂಥದ್ದು, ಘೋರ ಪಾತಕಿ ಅನ್ನುವಂಥದ್ದಲ್ಲಿ ಘೋರ ಅನ್ನುವಂಥದ್ದು. ಹಾಗೆ ಘೋರತರ ವಿಷ, ಇಲ್ಲಿರುವಂಥದ್ದು ಘೋರತರ. ಹಾಗೆ ಕುಜನರು, ಇಲ್ಲಿರುವಂಥದ್ದಕ್ಕೆ ಕಲಜ ಅಂತ ಹೇಳಿಬಿಟ್ಟು. ಹಾಗೆ ಕಲಿ ಭೀಮ ಅನ್ನುವಂಥದ್ರಲ್ಲಿ ಗುಣವಾಚಕ ಕಲಿ. ಹಾಗೆ ಅಪ್ರತಿಮ ಲ ಅಂತ ಇದೆ, ಅಲ್ಲಿರುವಂಥದ್ದು ಅಪ್ರತಿಮ ಅಂತ ಅಥವಾ ಅಪ್ರತಿ ಅಂತ ಹೇಳ್ಬೋದು. ನಸು ಮಿಸುಕು, ಇಲ್ಲಿರುವಂಥದ್ದು ಗುಣವಾಚಕ ನಸು. ಮರಿ ಗೂಗೆ, ಎಂತಹ ಗೂಗೆ ಅದು? ಮರಿ ಗೂಗೆ, ಗೂಗೆ ಅಂದರೆ ಗೂಬೆ ಅಂತ ಅರ್ಥ. ಕಡು ಪಾಪ, ಇಲ್ಲಿರುವಂತಹದ್ದು ಗುಣವಾಚಕ ಕಡು ಅನ್ನುವಂಥದ್ದು. ಎಮ್ಮರ, ಎಂತಹ ಮರ ಅದು? ಹೆಮ್ಮರ ಅಂದರೆ ಹಿರಿದಾಗಿರುವಂಥದ್ದು, ಹಿರಿದು ಅನ್ನುವಂಥದ್ದು ಗುಣವಾಚಕ. ಹಾಗೆ ದುರ್ಗಂಧ, ದುರ್ಗಂಧ ಅಂದರೆ ಕೆಟ್ಟ ವಾಸನೆ, ಇಲ್ಲಿರುವಂತಹ ಗುಣವಾಚಕ ದುರ್ ಅನ್ನುವಂಥದ್ದು. ಭಿನ್ನಾಣದ ಮಾತು ಅಂತ ಇದೆ, ಇಲ್ಲಿರುವಂತಹ ಗುಣವಾಚಕ ಭಿನ್ನಾಣ ಅಂದರೆ ವಯ್ಯಾರ, ಸೊಬ್ಬೊಗ್ಗು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಇಲ್ಲಿರುವಂತಹ ಗುಣವಾಚಕ ಯಾವುದು? ಭಿನ್ನಾಣ. ಹಾಗೆ ದುರ್ಜನ, ಇಲ್ಲಿರುವಂತಹ ಗುಣವಾಚಕ ದುರ್. ಬಂಗಾರದ ಬಳೆ, ಬಳೆ ಅನ್ನುವಂಥದ್ದು ಸಹಜವಾಗಿರುವಂಥದ್ದು, ಇಲ್ಲಿರುವಂತಹ ಗುಣವಾಚಕ ಬಂಗಾರ. ಸುಣ್ಣದ ಹರಳು, ಇಲ್ಲಿರುವ ಗುಣವಾಚಕ ಸುಣ್ಣದ. ಹಡೆದವ, ಅಲ್ಲಿ ಹಡೆದ. ರಸಬಳ್ಳಿಯಲ್ಲಿ ರಸ ಅನ್ನುವಂಥದ್ದು. ಹಾಗೆ ಎಳನಗೆಯ ಅನ್ನುವಂಥದ್ರಲ್ಲಿ ಎಳ ಅನ್ನುವಂಥದ್ದು. ಹುಸಿನಿದ್ದೆ ಅನ್ನುವಂಥದ್ರಲ್ಲಿ ಹುಸಿ ಅನ್ನುವಂಥದ್ದು ಗುಣವಾಚಕ. ತುಂಬಿ ಬಾಳು ಅನ್ನುವಂಥದ್ರಲ್ಲಿ ತುಂಬಿ. ಅವಸರದ ಹೆಜ್ಜೆ ಅನ್ನೋಲಿ ಅವಸರದ. ಮಣಾಯಾಸ, ಮಣ ಅನ್ನುವಂಥದ್ದು ಗುಣವಾಚಕ. ಮಂಕಾದ ಮಡದಿ, ಮಂಕಾದ ಅನ್ನುವಂಥದ್ದು ಗುಣವಾಚಕ. ಕೊರೆವ ಕೂಳು ಅಂದರೆ ಕೊರೆವ ಅನ್ನುವಂಥದ್ದು ಗುಣವಾಚಕ. ಹಾಸುಗಂಬಿ, ಹಾಸು ಅನ್ನುವಂಥದ್ದು. ಬಲಿಷ್ಠ ಕೈಗಳು, ಬಲಿಷ್ಠ. ಕಣ್ಬೆಳಕು ಅನ್ನುವಂಥದ್ರಲ್ಲಿ ಕಣ್ಣು ಅನ್ನುವಂಥದ್ದು. ಹಾಗೆ ಗಟ್ಟಿಪಾದ ಅಂತ ಇದೆ, ಅದಕ್ಕೆ ಗುಣವಾಚಕ ಗಟ್ಟಿ. ಉರಿವ ಬತ್ತಿ, ಉರಿವ. ಹಾಗೆ ಬೆಳಕಿನ ಬಿತ್ತ, ಬೆಳಕಿನ. ಎಡಗಣ್ಣು, ಕಣ್ಣು ಯಾವುದು? ಎಡಗಣ್ಣು, ಗುಣವನ್ನು ಸೂಚಿಸುತ್ತೆ. ಹಿತವಚನ, ಇಂತಹ ಮಾತು. ವಚನ ಅಂದರೆ ಮಾತು ಅಂತ ಅರ್ಥ. ಹಿತ ಅಂದರೆ ಒಳ್ಳೆಯ ಅಂತ ಅರ್ಥ. ದೊಡ್ಡ ಗಂಟಲು, ಇಂತಹ ಗಂಟಲದು ದೊಡ್ಡ. ಮುಗ್ಧ ಜೀವನ, ಮುಗ್ಧ ಅನ್ನುವಂಥದ್ದು ಗುಣವಾಚಕ. ಮಿಂಚಿನಂತಹ ವ್ಯಕ್ತಿ, ಇಲ್ಲಿರುವಂತಹ ಗುಣವಾಚಕ ಮಿಂಚಿನಂತ. ದಯಾ ಮೃತ್ಯು. ಹಾಗೆ ದೂರದೃಷ್ಟಿ, ದೂರ ಅನ್ನುವಂಥದ್ದು. ಒಳನೋಟ ಅನ್ನುವಂಥದ್ರಲ್ಲಿ ಒಳ ಅನ್ನುವಂಥದ್ದು. ಕಿರು ಹಾದಿ ಅನ್ನುವಂಥದ್ರಲ್ಲಿ ಕಿರು. ಹಾಗೆ ಹಸಿರು ಕಂಬಳಿ, ಇಲ್ಲಿರುವ ಗುಣವಾಚಕ ಹಸಿರು. ಸಣ್ಣ ಕುರುಡು ಅನ್ನುವಂಥದ್ರಲ್ಲಿ ಸಣ್ಣ. ಹಾಡು ಹಕ್ಕಿ ಅನ್ನುವಂಥದ್ರಲ್ಲಿ ಗುಣವನ್ನು ಸೂಚಿಸುವಂಥದ್ದು ಹಾಡು. ಶುದ್ಧ ನೀರು, ಶುದ್ಧ. ಕೆಳ ಹೊಟ್ಟೆ, ಕೆಳ. ಸಣ್ಣ ಮಕ್ಕಳು, ಸಣ್ಣ. ಮಲತಾಯಿ, ಮಲ, ಗುಣವನ್ನು ಸೂಚಿಸುವಂಥದ್ದು. ದುರ್ದೈವ, ದುರ್ ಅನ್ನುವಂಥದ್ದು. ಹಾಗೆ ಮುಂದೆ ಶ್ರೇಷ್ಠ ವಿಜ್ಞಾನಿ ಅಂತ ಇದೆ, ಅಲ್ಲಿರುವಂತಹ ವಿಜ್ಞಾನಿ ಎಂಥದ್ದು ಗುಣವನ್ನು ಸೂಚಿಸುವಂಥದ್ದು? ಶ್ರೇಷ್ಠವಾದಂತಹ ವಿಜ್ಞಾನಿ. ಹಾಗೆ ಉಜ್ವಲ ಭವಿಷ್ಯ, ಭವಿಷ್ಯ ಎಂಥದ್ದು? ಉಜ್ವಲ, ಗುಣವನ್ನು ಸೂಚಿಸುವಂಥದ್ದು. ಅಪಸ್ವರ, ಹಾಗೆ ಅದರಲ್ಲಿ ಅಪ ಅನ್ನುವಂಥದ್ದು. ಪರದೇಶಿ, ಪರ ಅನ್ನುವಂಥದ್ದು. ಬೆಳ್ಳಿ ಲೋಟ, ಎಂತಹ ಲೋಟ? ಬೆಳ್ಳಿ ಲೋಟ. ಮರಿ ಮೀನು, ಮರಿ. ಕೆನೆ ಹಾಲು, ಕೆನೆ. ಸಮವಸ್ತ್ರ, ಸಮ.
ಹಾಗೆ ಮುಂದೆ ಇರುವಂತಹದ್ದು ಈ ಮುಂದಿನ ಪದಗಳಲ್ಲಿ ಬಳಕೆಯಾಗಿರುವಂತಹ ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸಿ ವಿಭಕ್ತಿಗಳ ಹೆಸರನ್ನು ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಹಳೆಗನ್ನಡದ ಪದ್ಯಗಳು ಹೆಚ್ಚಾಗಿ ಇರೋದ್ರಿಂದ ಈ ಹಳೆಗನ್ನಡ ಪದ್ಯಗಳಲ್ಲಿ ಏನು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನೇ ಹೆಚ್ಚಾಗಿ ಕೊಟ್ಟಿರೋದ್ರಿಂದ ನೀವು ಹೊಸಗನ್ನಡ ಮತ್ತು ಹಳೆಗನ್ನಡ ಎರಡೂ ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕಾಗಿರುತ್ತೆ. ನೋಡಿ, ಕದಡಿದ ಅಂತ ಇದೆ. ಕೊನೆಯಲ್ಲಿ ಈ ಪದಗಳನ್ನು ಬಿಡಿಸಿ ಬಂದಾಗ ಬರೆದಾಗ ಅಲ್ಲಿ ಬಂದಿರುವಂತಹ ಸ್ವರ ಯಾವುದು? ಆ ಅನ್ನುವಂಥದ್ದು. ಸೊ ಅದಕ್ಕೆ ಕದಡಿದ ಅಂದಲ್ಲಿ ಷಷ್ಠಿ ಅ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಸಲಿಲಂ ಅಂ ಅನ್ನುವಂಥದ್ದು ನೋಡಿ, ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ. ದುರದೋಳ್ ಇಲ್ಲಿರುವಂಥದ್ದು ವಳ್ ಅನ್ನುವಂಥದ್ದು ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇವರಂ ಅಂ ಅನ್ನುವಂಥದ್ದು ಕೂಡ ದ್ವಿತೀಯ ವಿಭಕ್ತಿ. ರಾಮನಿಂ ಇಂ ಅನ್ನುವಂಥದ್ದು ಏನು? ತೃತೀಯ ವಿಭಕ್ತಿ. ಅಂದಕನು ಊ ಅನ್ನುವಂತಹ ಸ್ವರ ಕೊನೆಯಲ್ಲಿ ಬಂದಿರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಗುರುವಿಗೆ ಅಂತ ಇದೆ, ಇದು ಚತುರ್ಥಿ. ಗೇಕೆ ಅಕ್ಕಿ ಅಂತ ಇದ್ದರೆ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಯಮ ಸುತಂಗೆ ಗೆ ಅನ್ನುವಂಥದ್ದು ಕೂಡ ಚತುರ್ಥಿ ವಿಭಕ್ತಿ. ಕಲಿ ಭೀಮನೆ ಎ ಅನ್ನುವಂಥದ್ದು ಎ ಇರಾ ಅನ್ನುವಂತಹ ಒಂದು ಪದಗಳು ಬಂದರೆ ಅದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆಗುತ್ತೆ. ವಲ್ಲಭನ ಅ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಸಮತೆಯನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ. ಧರ್ಮಜನಿಗೆ ಗೆ ಅನ್ನುವಂಥದ್ದು ಬಂದಿರೋದ್ರಿಂದ ಇದು ಚತುರ್ಥಿ ವಿಭಕ್ತಿ. ಬಲ್ಲವರಿಂದ ಇಂದ ಅಂದರೆ ಇದು ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ. ಮಂತ್ರಿಯಾಗು ಹೂ ಅನ್ನುವಂತಹ ಸ್ವರ ಬಂದಿದೆ, ಅದಕ್ಕಾಗಿ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಪೈರಿಗೆ ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಾಗೆ ಧರೆಯೋಳ್ ಓಳ್ ಅನ್ನುವಂಥದ್ದು ಏನು? ಸಪ್ತಮಿ ವಿಭಕ್ತಿ ಪ್ರತ್ಯಯ. ಪುರಂದರ ವಿಠಲನ ನಾ ಅನ್ನುವಂಥ ಆ ಸ್ವರ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಕಟ್ಟಿಗೆಯ ಇದು ಕೂಡ ಷಷ್ಠಿ ವಿಭಕ್ತಿ ಪ್ರತ್ಯಯ. ಹರೆಯಕ್ಕೆ ಕೆ ಅನ್ನುವಂತಹ ಒಂದು ವ್ಯಂಜನಾಕ್ಷರ ಇಲ್ಲಿ ಬಂದಿರೋದ್ರಿಂದ ಇದು ಏನು? ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಾಗೆ ಬಸ್ ಸ್ಟಾಪಿನಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮನೆಗೆ ಇದು ಕೂಡ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಾಗೆ ಅವನಿಗೆ ಚತುರ್ಥಿ ವಿಭಕ್ತಿ. ಮುದುಕಿಗೆ ಇದು ಕೂಡ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಮೊಮ್ಮಗಳನ್ನು ಅಂತ ಇದೆ. ಅನ್ನು ಅನ್ನುವಂಥದ್ದು ಬಂದರೆ ದ್ವಿತೀಯ. ಮುಂದೆ ಲಾವಾರಸದಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ. ಬಸಲಿಂಗನಿಗೆ ಅಂತ ಇದೆ, ಇದು ಏನು? ಚತುರ್ಥಿ ವಿಭಕ್ತಿಗೆ ಉದಾಹರಣೆ. ಕಣ್ಣಿನ ದೆಸೆಯಿಂದ ನೋಡಿ, ದೆಸೆಯಿಂದ ಅನ್ನುವಂತಹದ್ದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ವಿಶ್ವಾಸದಿಂದ ಅಂತ ಇದೆ, ಇದು ವಿಶ್ವಾಸದಿಂದ ಅಂತ ಬಂದಾಗ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಒಂದು ಉದಾಹರಣೆ. ಹಾಗೆ ಚಂದ್ರಪ್ಪನನ್ನು ಅನ್ನು ಅನ್ನುವಂಥದ್ದು ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ತಿಮ್ಮಪ್ಪನವರಲ್ಲಿ ಅಲ್ಲಿ ಅನ್ನುವಂಥದ್ದು ಏನು? ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಅಭಿವೃದ್ಧಿಯ ದೆಸೆಯಿಂದ, ದೆಸೆಯಿಂದ ಅಂತ ಬಂದಿರೋದ್ರಿಂದ ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಇದು ಉದಾಹರಣೆ. ಹಾಗೆ ಮುಖದಲ್ಲಿ ಅಲ್ಲಿ ಅನ್ನುವಂಥದ್ದು ಬಂದಿದೆ, ಅದಕ್ಕಾಗಿ ಇದು ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಗುಡಿಸಲಿನ್ ಇಂದ ಅಂತ ಇದೆ, ಇದು ಕೂಡ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮಾರ್ಷನನ್ನು ಅನ್ನುವಂಥದ್ದು ಅನ್ನು ಅನ್ನುವಂಥದ್ದು ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಗಂಡಸರಲ್ಲಿ ಅಲ್ಲಿ ಅನ್ನುವಂಥದ್ದು ಏನು? ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಅದೃಷ್ಟದಿಂದ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಕುದುಪನನ್ನು ಅಂತ ಇದೆ, ಅದು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಮುಂದಿನದು ದಣಿಗಳಿಂದ ಅಂತ ಇದೆ, ಇಂದ ಅನ್ನುವಂದ್ರ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಪಿರಿಯವು ಹೂ ಅನ್ನುವಂಥದ್ದು ಸ್ವರ ಬಂದಿರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಮುಂದೆ ಗದ್ಯದೋಳ್ ಓಳ್ ಅನ್ನುವಂಥದ್ದಿದೆ ನೋಡಿ, ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಒಳ್ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಮುಂದಿನದು ತಂದೆಯ ದೆಸೆಯಿಂದ ಅಂತ ಇದೆ, ದೆಸೆಯಿಂದ ಅಂತ ಬಂದಿರೋದ್ರಿಂದ ಇದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಮುಂದೆ ರಾವಣನೇ ಅಂತ ಇದೆ, ಎ ಅನ್ನುವಂಥದ್ದು ಸಂಬೋಧನ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಅವಳಿಗೆ ಗೆ ಅನ್ನುವಂಥದ್ದು ಏನು? ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ.
ಧನ್ಯವಾದಗಳು.